ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಧೂರ. ಪವರ್ ಟಿವಿ ವೀಕ್ಷಕರೇ, ಬಹಳ ವಿಶೇಷವಾಗಿ ಆಟೋ ರಿಪೋರ್ಟರ್ ಕಾರ್ಯಕ್ರಮದ ಮೂಲಕ ವಿವಿಧ ವಿಧಾನಸಭಾ ಕ್ಷೇತ್ರಗಳ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನಾವು ಇವತ್ತು ಆಟೋ ರಿಪೋರ್ಟ್ ನಲ್ಲಿ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಕಾಂಗ್ರೆಸ್ ನ ಭದ್ರಕೋಟೆ ಅಂತಾನೆ ಹೇಳಲಾಗುವಂತ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರ ನಾಡಿ ಮಿಡಿತ ಯಾವ ತರ ಇದೆ ಇಲ್ಲಿ ಈ ಬಾರಿಯೂ ಕೂಡ ಕಾಂಗ್ರೆಸ್ ಗೆದ್ದು ಬರುತ್ತಾ ಕಳೆದ ಮೂರು ಬಾರಿಯಿಂದಲೂ ಕೂಡ ಕೆಜೆ ಜಾರ್ಜ್ ಅವರು ಇಲ್ಲಿ ಗೆಲ್ತಾ ಬರ್ತಾ ಇದ್ದಾರೆ. ಈ ಬಾರಿ ಇಲ್ಲಿ ಪದ್ಮನಾಭ ರೆಡ್ಡಿ ಅವರು ಬಿಜೆಪಿ ಇಂದ ಕಣಕ್ಕಿಳಿತಾ ಇದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರಾನೇರವಾದಂತ ಫೈಟ್ ಇಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ಹೇಗಿದೆ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರ? ಕಂಪ್ಲೀಟ್ ಆಗಿ ಡೆವಲಪ್ ಆಗಿದೆಯಾ? 8 ವಾರ್ಡ್ಗಳು ಬರುತ್ತೆ ಇಲ್ಲಿ. ಬಹುತೇಕ ಸ್ಲಮ್ ನಿಂದ ಕೂಡಿರುವಂತ ಈ ವಿಧಾನಸಭಾ ಕ್ಷೇತ್ರವನ್ನ ಜಾರ್ಜ್ ಅವರು ಎಷ್ಟು ಮಟ್ಟಿಗೆ ಡೆವಲಪ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ನೋಡೋಣ. ಸುಮಾರು ಐಟಿಬಿಟಿ ಕಂಪನಿಗಳು ಕೂಡ ಇದೆ. ಜೊತೆಗೆ ಇಲ್ಲಿ ದಲಿತ ಮತಗಳೇ ನಿರ್ಣಾಯಕರಾಗಿರೋದ್ರಿಂದ ಯಾರನ್ನ ಗೆಲ್ಲಿಸ್ತಾರೆ ಈ ಬಾರಿ? ಕಳೆದ ಮೂರು ಬಾರಿಯಿಂದಲೂ ಕೂಡ ಕೆಜೆ ಜಾರ್ಜ್ ಅವರು ಗೆಲ್ತಾ ಬರ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಕೆಲಸವನ್ನ ಮಾಡಿದ್ದಾರೆ, ಇನ್ನು ಏನೆಲ್ಲ ಅವರು ಕೆಲಸ ಮಾಡೋದು ಬಾಕಿ ಇದೆ ಅಂತ ನೋಡೋಣ. ಹಾಗಾದ್ರೆ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಿಮ್ಮ ಪವರ್ ಟಿವಿಯ ಆಟೋ ರಿಪೋರ್ಟರ್ ಮೂಲಕ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಹೋಗ್ತೀವಿ. ಬನ್ನಿ ನನ್ನ ಜೊತೆ. ನನ್ನ ಜೊತೆಗೆ ಇಲ್ಲೊಂದು ಜನ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀವಿ. ಹೇಗಿದೆ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಟ್ರೆಂಡ್ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮೋಹನ್ ಅಂತ. ನಾವು ಈಶ್ವರ ನಗರ ಕ್ಷೇತ್ರದ ಮತದಾರರು. ನಮ್ಗೆ ಇಲ್ಲಿ ನಮ್ಮ ಜಾಜ್ ಸರ್ ಅವರು ತುಂಬಾ ಕೆಲಸ ಕಾರ್ಯಗಳು ಮತ್ತೆ ತುಂಬಾ ಅನುಕೂಲಗಳು ನಮ್ಗೆ ಆಫೀಸು ಇನ್ನೊಂದು ಪ್ರತಿಯೊಂದು ಕೂಡ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಬಡವರಿಗೆ ತುಂಬಾ ಬಡವರಿಗೆ ಮನೆಗಳು ಕಟ್ಕೊಟ್ಟಿದ್ದಾರೆ. ಬಡವರಿಗೆ ತುಂಬಾ ಅನುಕೂಲ ಆದಂತ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಸರ್ವಜ್ಞ ಕ್ಷೇತ್ರ ಅಂದ್ರೆ ತುಂಬಾ ಹೆಸರು ಅಂದ್ರೆ ಜಾರ್ಜ್. ಈ ಕ್ಷೇತ್ರದಲ್ಲಿ ಸುಮಾರು ಹಲವಾರು ಕೆಲಸಗಳು ಪೆಂಡಿಂಗ್ ಇತ್ತು, ಎಲ್ಲ ಮಾಡಿದ್ದಾರೆ ಅವರು. ಇವತ್ತು 160 ಮನೆ ಸ್ಲಮ್ ಸತ್ಯನಗರ ಸ್ಲಮ್ ಆಗಿತ್ತು, ಈಗ ಹೋಗಿ ನೋಡಿ ಆ ಸ್ಲಮ್ ನ ಬದಲಾವಣೆ ಮಾಡಿದ್ದಾರೆ. ಈ ಸಲ ಅವರು ಅಜ್ಜರಾಗಿ ಏನು ಇವ 50,000 ಹೋಟೆಲ್ ಗೆದ್ದು ಬಂದಿದ್ದಾರೆ. 1,00,000 ಹೋಟೆಲ್ ಗೆದ್ದು ಬಂದೇ ಬರ್ತಾರೆ, ನಮ್ಗೆ ನಂಬಿಕೆ ಇದೆ. ಆ ದೇವರು ಚಾಮುಂಡಿ ಈಶ್ವರಿ ಕಾಪಾಡೇ ಕಾಪಾಡ್ತಾರೆ. ಪದ್ಮನಾಭನ್ ರೆಡ್ಡಿ ಚಂದಾಗಿ ಮಾಡವ್ರೆ, ಆ ಕಡೆ ಕಮ್ಮನಹಳ್ಳಿ ಸೈಡ್ ಅಲ್ಲೆಲ್ಲ, ಈ ಕಡೆ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ. ಯಾರ್ ಗೆಲ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಯಾರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಕಡೆ? ಈ ಕಡೆ ಆ ಕಡೆ ಮಾಡಿದ್ದಾರೆ ಬಿಜೆಪಿ ಅವರು, ಈ ಕಡೆ ಬರ್ಲಿಲ್ಲ ಬಿಜೆಪಿ ಅವರು, ಕಾಂಗ್ರೆಸ್ ಅವ್ರು ಮಾಡ್ತಾವ್ರೆ ಈ ಕಡೆ. ಸೊ ನಿಮ್ MLA ಬಂದು ಸದ್ಯ ಕೆಜೆ ಜಾರ್ಜ್ ಅವರು, ಏನಾರ ಕೆಲಸ ಮಾಡಿದಾರ ಅಲ್ಲಿ? ಏನೇನ್ ಕೆಲಸ ಮಾಡಿದಾರೆ? ಲಾಸ್ಟ್ 3 ಸಲಿಂದ ಅವರೇ MLA ಆಗ್ತಾ ಇದ್ದಾರೆ, ಅವ್ರನ್ನೇ ಗೆಲ್ಸ್ತಾ ಇದ್ದೀರಾ? ಅವ್ರೆಲ್ಲ ನೀರ್ ಚೆನ್ನಾಗಿ ಬರ್ತಾ ಇದೆ, ಮತ್ತೆ ಮನೆ ಏನೋ ಪ್ರಾಬ್ಲಮ್ ಇದೆ, ಅದೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ವಂತ ಮನೆ ಅದ ರೈಲ್ವೆ ಡಿಪಾರ್ಟ್ಮೆಂಟ್ ಅಂತ ಎಲ್ಲ ಖಾಲಿ ಮಾಡ್ಬೇಕಂತ ಹೇಳಿದ್ದಾರೆ, ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಕ್ಕಳಿಗೆ ಏನೋ ಎಜುಕೇಶನ್ ಏನೋ ಮಾಡಿಲ್ಲ ಇವತ್ತಿಂದ, ಯಾವಾಗನ ಮಾಡಿಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ಮತ್ತೆ ಯಾವುದು ಪ್ರಾಬ್ಲಮ್ ಇಲ್ಲ, ಬೇರೆ ಏನ್ ಪ್ರಾಬ್ಲಮ್ ಇಲ್ಲ. ಈ ಸಲ ಯಾರು ಗೆಲ್ಬೇಕು? ಈಗ ಬಿಜೆಪಿ ಅವರು ಪದ್ಮನಾಭ ರೆಡ್ಡಿ ಅವ್ರನ್ನ ನಿಲ್ಲಿಸಿದ್ದಾರೆ ಇಲ್ಲಿಂದ. ಸೊ ಯಾರು ಗೆಲ್ಬೇಕು ನಿಮ್ಗೆ? ಕಾಂಗ್ರೆಸ್ಸೇ ಬರ್ಬೇಕು. ಈಗ ಕಾಂಗ್ರೆಸ್ಸೇ ಬರ್ಬೇಕು. ಯಾಕೆ ಕಾಂಗ್ರೆಸ್ಸೇ ಬರ್ಬೇಕು? ಅಲ್ಲಿ ಬಂದ್ರೇನೆ ನಮ್ಗೆ ಒಳ್ಳೇದಾಗುತ್ತೆ. ಬಿಜೆಪಿ ಬಂದ್ರೇನೆ ಎಲ್ಲ ಬೆಲೆ ಹೋಗುತ್ತೆ, ಅಕ್ಕಿ ಬೆಲೆ ಎಲ್ಲ ಬೆಲೆ ಹೋಗುತ್ತಲ್ಲ, ಅದಕ್ಕೆ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾವು ನನಗೆ 50 ವರ್ಷ ಆಗಿದೆ, 50 ವರ್ಷದಿಂದ ಇಲ್ಲೇ ಹುಡ್ದಾಗಿಂದ ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ. ಏನು ಹೇಳ್ತೀರಾ ನಿಮ್ಮ ಏರಿಯಾ ಬಗ್ಗೆ, ನಿಮ್ಮ ಐ ಮೀನ್ ಕಾನ್ಸ್ಟಿಟ್ಯೂಯನ್ಸಿ ಬಗ್ಗೆ? ಏನು ಹೇಳಕ್ಕಾಗಲ್ಲಮ್ಮ, ಏನು ನೋಡ್ರಿ ಹೀಗೆ ಇರೋದು. 50 ವರ್ಷದಿಂದ ಹಿಂಗೆ ಇದ್ದೀರಾ? ಹಿಂಗೆ ಇದ್ದೀರಾ. ಏನು ಮಾಡ್ಕೊಟ್ಟಿಲ್ಲ ನಿಮಗೆ? ಏನೋ ಕೇಳಿದೀರಾ ನೀವು ನಿಮ್ಮ MLA? ಯಾರು ಹೋಗಿ ಕೇಳ್ತಾರಮ್ಮ, ಎಲ್ಲೋಗಿ ಕೇಳಿದ್ರೇನು ಏನೋ ಒಂದು ಹೇಳ್ತಾರೆ, ಯಾರು ಏನು ಮಾಡ್ಕೊಡೋದಿಲ್ಲ. ಸೊ ಏನ್ ಕೆಲಸ ಮಾಡಿದಾರೆ ಅನ್ಸುತ್ತಾ ಜಾರ್ಜ್ ಅವರು ನಿಮ್ಗೆ ಕಾಂಗ್ರೆಸ್? ಏನು ನಮ್ಗೆ ಹಂಗೇನು ಗೊತ್ತಾಗ್ತಾ ಇಲ್ಲ. ಮುಖರಾಮ ಇಡ ನೋಡಿ ಪಾಪ, ಇವರೆಲ್ಲ ಇದ್ದಾರೆ, ಯಾರು ಏನು ನಮಗ್ ಮಾಡ್ಕೊಡೋದಿಲ್ಲ, ಯಾರನ್ನ ಹೋಗಿ ಕೇಳಕ್ಕೂ ಆಗ್ತಾ ಇಲ್ಲ. ಸೊ ಇಷ್ಟೆಲ್ಲೇ ವಾಸ ಮಾಡ್ತಾ ಇದ್ದೀರಾ ನೀವು? ಏನು ಮಾಡ್ಕೊಟ್ಟಿಲ್ಲ ನಿಮ್ಗೆ ಮನೆ ಇದು ಎಲ್ಲ? ನಾವೇ ಮಾಡ್ಕೊಂಡಿದ್ದೆ. ನೀವೇ ಮಾಡ್ಕೊಂಡಿದ್ದೀರಾ, ಇಷ್ಟೆಲ್ಲೇ ವಾಸ ಮಾಡ್ತಾ ಇದ್ದೀರಾ? ಏನ್ ಹೇಳ್ತೀರಾ ನಿಮ್ MLA? ನಮ್ಗೆ ಇಲ್ಲ, ನಮ್ಮ ಮಗಳು ಅವ್ರೆ, ಅವ್ರ ಮನೆ ಇಲ್ಲ ಅನ್ಬಿಟ್ಟು ಅವ್ರು ಇಲ್ಲ ನಿಮ್ಮ ಹತ್ರಗೆ. ನಾನು ನನ್ನ ಮಗನೇ ಇದ್ದಿದ್ದು, ನನ್ನ ಮಗ ತೀರೋಗ್ಬಿಟ್ಟ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬಹುದು, ನಾನು ತೋರಿಸ್ತೀನಿ ಎಷ್ಟು ಜಾಗದಲ್ಲಿ ಇದಾರೆ ಅಂತ ಹೇಳಿ. ಬನ್ನಿ, ಇಷ್ಟು ಜಾಗದಲ್ಲಿ ಇವ್ರು ಅಡ್ಗೆ ಮಾಡ್ಕೊಂಡು ತಿನ್ಕೊಂಡು ಮಲಕೊಂಡು ಜೀವನ ನಡೆಸ್ತಾ ಇದಾರೆ, ಎಷ್ಟು ಕಷ್ಟ ಇದೆ. ಇಲ್ಲೇ ವಾಶ್ರೂಮ್ ಇದೆ, ನೀವು ನೋಡ್ತಾ ಇರ್ಬೋದು, ಇಲ್ಲೇ ಸ್ನಾನದ ಮನೆ, ಇಲ್ಲೇ ವಾಶ್ರೂಮು. ಯಾವ್ದೇ MLA ಗಳಾಗ್ಲಿ ಇಂತ ಜಾಗದಲ್ಲಿ ಬಂದು ಇದ್ ಬಿಡ್ತೀರಾ? ಯಾವ್ದೇ ಜನನಾಯಕರಾಗ್ಲಿ, ನೀವ್ ಇಂತ ಜಾಗದಲ್ಲಿ ನೀವು ನಿಮ್ ಮನೆಯವ್ರು ಬಂದಿರ್ತೀರಾ? ಜನ ಹೇಗಿರ್ಬೇಕು ಇಲ್ಲಿ? ಅವ್ರು ಕೇಳ್ತಾ ಇರೋದಿಷ್ಟೇ, ಕಾಂಗ್ರೆಸ್ ಬರ್ಲಿ ಅಂತ ಹೇಳ್ತಾ ಇದಾರೆ. ಜಾರ್ಜ್ ಅವ್ರಿಗೆ ಅವ್ರ ಕಡೆಯಿಂದ ಅಂದ್ರೆ ಇಲ್ಲಿನ
ನಿಮ್ ಹೆಸರು ಅಮ್ಮ? ಸಗಾಯ್ ಮೇರಿ. ಸಗಾಯ್ ಮೇರಿ. ಸಗಾಯ್ ಮೇರಿ ಅವ್ರ ಕಡೆಯಿಂದ ನಮ್ದೊಂದು ಮನವಿ ಏನು ಅಂದ್ರೆ ಸರ್, ದಯವಿಟ್ಟು ನೀವು ಬರ್ತಿರೋ ಈ ಸಲ ಪದ್ಮನಾಭ ರೆಡ್ಡಿ ಅವ್ರು ಬರ್ತಾರೋ ನಮಗ್ ಗೊತ್ತಿಲ್ಲ, ಬಟ್ ನೀವು ಯಾರೇ ಗೆದ್ರು ದಯವಿಟ್ಟು ಇವ್ರಿಗೊಂದು ಇರೋದಕ್ಕೆ ಒಂದು ಮನೆ ವ್ಯವಸ್ಥೆ ಮಾಡ್ಕೊಡಿ. ಈಗ ಒಂದಷ್ಟು ಮನೆಗಳು ಕಟ್ಸಿರ್ಬೋದು ನೀವು, ಬಟ್ ಇಂಥವ್ರಿಗೆ ನಿಜಕ್ಕೂ ಕೂಡ ವಯಸ್ಸಾದವರು ಒಬ್ಬರೇ ಇದಾರೆ, ಮಗ ಕೂಡ ತೀರ್ಕೊಂಡಿದ್ದಾರೆ, ದಯವಿಟ್ಟು ಇಂಥವ್ರಿಗೆ ಒಂದು ಮನೆ ಮಾಡುವಂತ ವ್ಯವಸ್ಥೆ ಮಾಡಿ. ನಿಜಕ್ಕೂ ಅವ್ರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ, ನೂರ್ ಕಾಲ ನಿಮ್ಮನ್ನು ನೆನೆಸ್ಕೊಳ್ತಾರೆ ಅಲ್ವಾ ಅಮ್ಮ? ಬಹುತೇಕ ಸ್ಲಂಗಳೇ ತುಂಬಿರುವಂತಹ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜಾರ್ಜ್ ಅವರು ಒಂದಷ್ಟು ಕೆಲಸ ಮಾಡಿದ್ದಾರೆ, ಬಟ್ ಇನ್ನೂ ಅವ್ರು ಮಾಡಬೇಕಾಗಿರೋ ಕೆಲಸ ಸಿಕ್ಕಾಪಟ್ಟೆ ಬಾಕಿ ಇದೆ. ಆ ಕೆಲಸಗಳನ್ನ ಯಾವಾಗ ಮಾಡ್ತೀರಾ ಅಂತ ಜನ ಕೇಳ್ತಾ ಇದ್ದಾರೆ. ಆದ್ರೂ ಕೂಡ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಗೆದ್ದು ಬಂದ್ರೆ ಇನ್ನೊಂದಷ್ಟು ಕೆಲಸ ಆಗಬಹುದು ಅನ್ನುವಂಥದ್ದು ಇಲ್ಲಿನ ಜನರ ಭಾವನೆ ಇದೆ. ಸೊ ನೋಡೋಣ ಎಷ್ಟು ಕೆಲಸ ಮಾಡ್ತಾರೆ ಅಂತ ನೋಡ್ತಾ ಇರಬಹುದು. ಎಲ್ಲವೂ ಕೂಡ ಇಲ್ಲಿ ಪುಟ್ ಪುಟ್ಟು ಮಕ್ಕಳಿದ್ದಾರೆ, ಇಷ್ಟಲ್ಲಿ ಹೆಂಗ್ ಜೀವನ ಮಾಡ್ತಾರೆ ಆ ಮನೆಯನ್ನ ನೋಡ್ತಾ ಇದ್ದೀವಿ. ನೀವು ಇಲ್ಲಿರುವಂತಹ ಈ ಭಾಗದಲ್ಲಿ ಇರುವಂತಹ ಅಷ್ಟು ಮನೆ ಅದೇ ಮೆಷರ್ಮೆಂಟ್ ಅಲ್ಲಿ ಇದೆ. ಸೊ ಅಲ್ಲೇ ಮಲ್ಕೊಳ್ತಾರೆ, ಅಷ್ಟರಲ್ಲೇ ವಾಶ್ರೂಮ್ ಇದೆ, ಅಷ್ಟರಲ್ಲೇ ಜೀವನ ನಡೆಸ್ತಾ ಇದ್ದಾರೆ. ತುಂಬಾನೇ ಕಷ್ಟ ಇದೆ. ಸೊ ಇಲ್ಲಿ ಯಾರೇ ಗೆದ್ದು ಬಂದ್ರು ಕೂಡ ಜನನಾಯಕರು ಇದ್ರ ಬಗ್ಗೆ ಗಮನ ಹರಿಸಬೇಕಾದಂತಹ ಅವಶ್ಯಕತೆ ತುಂಬಾ ಇದೆ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಇಲ್ಲ, ನಾವು 40 ವರ್ಷದಿಂದ ಇದ್ದೀವಿ. 40 ವರ್ಷದಿಂದ ಇದ್ದೀವಿ. ಇಲ್ಲಿ ನಿಮ್ಮ ಎಂಎಲ್ಎ ಇಷ್ಟು ಕೆ ಜೆ ಜಾರ್ಜ್ ಅವರು ಇದ್ರು, ಈಗ ಮತ್ತೆ ಎಲೆಕ್ಷನ್ ಬರ್ತಾ ಇದೆ, ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಅವ್ರ ಬತ್ತಿ ಏನ್ ಹೇಳ್ತೀವಿ, ಮೋರಿಗೀರೆಲ್ಲ ಕಟ್ಟಿದ್ರು, ನಮ್ಗೆ ನೀರೆಲ್ಲ ಹಾಕಿದ್ರು, ಹಾಕಿಕೊಟ್ರು, ನಮ್ಗೆ ಮನೆ ಕೊಡ್ಲಿಲ್ಲ ಅಷ್ಟೇ, ನಮ್ಗೆ ಪತ್ರ ಏನೋ ಪತ್ರ ಅಂತ ಕೊಟ್ರು, ಅದು ಗ್ಯಾರಂಟಿ ಇಲ್ಲ. ಯಾರು ಬಂದ್ರೆ ಏನು ಮಾಡೋಕೆ ಇಲ್ಲ ಸ್ವಾಮಿ, ನಮ್ಗೇನು ಗೊತ್ತು, ಯಾರು ಬಂದ್ರೆ ಯಾರನ್ನ ಒಳ್ಳೇದು ಮಾಡ್ತಾರೆ, ಬರೋವಾಗ ಹೇಳ್ತಾರೆ, ಹೋಗ ಬಂದ್ಬಿಟ್ರೆ ಆಮೇಲೆ ನಿನಗೆ ನನಗೆ ಏನೇ ಇಲ್ಲ ಅಂದ್ಬಿಡ್ತಾರೆ, ಬರೋವಾಗ ನಾನು ಇದು ಮಾಡ್ತೀನಿ, ಅದು ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತಾರೆ, ಏನೇ ಇಲ್ಲ. ಈಗ ಜಾರ್ಜನ್ನ ನಮ್ ಕೇಳಿ 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 ನಮ್ಗೆ ಸಾಕಾಗ್ಬಿಡ್ತು. ನಮ್ಗೆ ಮನೆ ಕೊಡಂದ್ರೆ ರೈಲೋ ಬೇಡ, ರೈಲೋ ಜಾಗ, ರೈಲೋ ಜಾಗ ಅಂತಾರೆ. ರೈಲೋ ಜಾಗನ ಬಿಟ್ಟು ನಮ್ಗೆ ಬೇರೆ ಕಡೆ ಮನೆನ ಕೊಡ್ಬೇಕು, ಅದನ್ನು ಕೊಡ್ಲಿಲ್ಲ. ನಾವೇನ್ ಮಾಡಕ್ಕಾಗುತ್ತ, ಸುಮ್ಮನೆ ಕಾರ್ಯ ಮನೆ ಮಳೆ ಬಂದ್ಬಿಟ್ರೆ ಎಲ್ಲ ಮನೆ ಮುಗ್ಗುತ್ತೆ, ನೀರಿಗೆ ಮನೆಗಳಿಗೆ ನುಗ್ಗುತ್ತೆ. ಈ ಮೋರಿ ಸರಿ ಮಾಡಿಲ್ಲ, ಈ ಮೋರಿ ಸರಿ ಮಾಡಿದ್ರೆ ನಮ್ಮ ಮನೆಗಳಿಗೆ ನೀರು ಬರಲ್ಲ. ಮಳೆ ಬಂದ್ಬಿಟ್ರೆ ಹಂಗೆ ಸೋರುತ್ತೆ, ಎಲ್ಲ ಕಷ್ಟ ಬೀಳ್ತಾ ಇದ್ದೀವಮ್ಮ ಅಷ್ಟೇ. ಏನ್ ಹೇಳ್ತೀರಾ ನಿಮ್ಮ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಬಗ್ಗೆ? ಅದೇ ನಮ್ಮ ಏರಿಯಾ ಮಾತ್ರ ಹಂಗೆ ಇದೆ, ಎಲ್ಲ ಚೇಂಜ್ ಆಗಿದೆ, ಅದು ಬೇರೆ ತರ ಮಾಡ್ಬೇಕು. ಬಿಜೆಪಿ ಗೆಲ್ಬೇಕಾ ಕಾಂಗ್ರೆಸ್ ಗೆಲ್ಬೇಕಾ? ಯಾರು ಮಾಡಿದ್ರು ಸರಿ ಕೆಲಸ ಮಾಡ್ಬೇಕು, ಮಾಡ್ಬೇಕು. ಇಲ್ಲಿವರೆಗೂ ಜಾರ್ಜ್ ಅವ್ರು ಕೆಲಸ ಮಾಡಿದಾರ? ಇಲ್ಲಿ ಮಾಡಿದ್ದಾರೆ, ಮಾಡಿದ್ದಾರೆ, ಮಾಡಿದ್ದಾರೆ. ಓಕೆ, ಇನ್ನು ಮಾಡೋದು ತುಂಬಾ ಇದೆ, ತುಂಬಾ ಇದೆ. ಏನೇನ್ ಕೆಲಸ ಮಾಡ್ಬೇಕು ಇಲ್ಲಿ ನಿಮಗೆ? ನಮ್ಗೆ ಮನೆ ಕಟ್ಸ್ಕೊಡ್ಬೇಕು, ನೀರ್ ಇನ್ನು ಚೆನ್ನಾಗಿ ಬರ್ಬೇಕು. ಏನ್ ಅನ್ಸುತ್ತೆ ನಿಮ್ಗೆ, ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿ ವಿಧಾನಸಭಾ ಕ್ಷೇತ್ರ ಡೆವಲಪ್ ಆಗಿದೆ ಅನ್ಸುತ್ತಾ, ಇನ್ನು ಡೆವಲಪ್ ಆಗ್ಬೇಕಾ ಹೇಗೆ? ನಮ್ಮ ಹತ್ರ ಕಟ್ಟಾ ಇದ್ರೆ ಓಟ್ ಇಸ್ಕೊಂತಾರ, ಓಟ್ ಎಲ್ಲ ಮಾಡ್ಕೊಂತಾರ, ಏನು ಎಲ್ಲ ಬೇಕಾದ್ರೆ ಇಸ್ಕೊಂತಾರ. ನಮ್ಗೆ ಒಂದ್ ಹೆಲ್ಪ್ ಮಾಡಲ್ಲ, ಏನ್ ಮಾಡಲ್ಲ, ನಾವ್ ಹೆಂಗೆ ಓಟ್ ಹಾಕೋದು? 1 ರೂಪಾಯಿ ಹೆಲ್ಪ್ ಮಾಡಿಲ್ಲ, ಏನು ಡೆವಲಪ್ಮೆಂಟ್ ಆಗಿಲ್ಲ, ಏನಾಗಿಲ್ಲ, ಹೆಂಗಿದೆ ಹಂಗಿದೆ, 50 ವರ್ಷನ ಹಂಗಿದೆ, ನಾವ್ ಹೆಂಗೆ ಮಾಡೋದು? ಈ ಸಲ ಯಾರು ಬರ್ಬೇಕು ನಿಮ್ಗೆ ಇಲ್ಲಿ? ಬಂದ್ರೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು, ಕಾಂಗ್ರೆಸ್ ಬರ್ಬೇಕು. ಸರ್, ಐ ಫೀಲ್ ಯಾವ ನಟರಿಗೂ ನಟಿಯರಿಗೂ ಇಷ್ಟೊಂದು ಏನು ಸೆಲೆಬ್ರಿಟಿ ಫೀಲ್ ಇಲ್ಲ ಅನ್ಸುತ್ತೆ ಸರ್. ನಾನು ಕಾಂಗ್ರೆಸ್ ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ರಾಜಕೀಯಕ್ಕೆ ಬಂದು ಜನಸೇವೆ ಮಾಡ್ಲಿಕ್ಕೆ, ಜನರಿಂದ ಸೇವೆ ಮಾಡ್ಲಿಕ್ಕಲ್ಲ. ಬಹುಶಃ ನಮ್ಮ ಕಾರ್ಯಕರ್ತರುಗಳು ಎಲ್ಲ ಇದ್ದು ಬಿಟ್ಟು ನನಗೆ ಉತ್ತೇಜನ ಕೊಡುವಂತ ಕೆಲಸ ಮಾಡಿದ್ದಾರೆ. ಎಲ್ಲಾ ಚುನಾವಣೆಗಳ ಸಮೇತ ಹೆಚ್ಚಿನ ಒಂದು ಅಂತರದಿಂದ ಗೆಲ್ಲುವಂತ ಕೆಲಸ ಮಾಡಿದ್ದಾರೆ. ಸರ್, ಈ ಸಲ ಚುನಾವಣೆಗೆ ಕಾಂಗ್ರೆಸ್ ಅಜೆಂಡಾ ಅಥವಾ ಸ್ಟ್ರಾಟಜಿ ಏನು? ಕಾಂಗ್ರೆಸ್ ಅಜೆಂಡಾ ಒಂದೇನೆ, ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಾಗ ಅಧಿಕಾರಕ್ಕಾಗಿ ಹೋರಾಟ ಮಾಡಿಲ್ಲ, ಜನರಿಗೋಸ್ಕರ ಹೋರಾಟ. ನಮ್ದು ತತ್ವ ಪ್ರಣಾಳಿಕೆ ಎಲ್ಲ ಸೇಮ್ ಇರ್ತದೆ. ಆರ್ಥಿಕವಾಗಿ ಯಾರು ಹಿಂದುಳಿದವರಿದ್ದಾರೆ, ಕಷ್ಟದಿದ್ದಾರೆ, ಅವ್ರಿಗೆ ಶಕ್ತಿ ಕೊಡುವಂತ ಕೆಲಸ ನಮ್ಮ ಸಂವಿಧಾನದಲ್ಲಿ ಹೇಳಿದ್ರೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ಕೋಬೇಕು. ಅದಕ್ಕೋಸ್ಕರವಾಗಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೋಸ್ಕರ ಇರೋ ಪಕ್ಷ ಅಲ್ಲ, ಅಧಿಕಾರ ಬೇಕು, ಅದು ಜನರಿಗೆ ಒಳ್ಳೇದು ಮಾಡ್ಲಿಕ್ಕೆ ಇರುವಂತ ಅಧಿಕಾರ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು ಅಂದ್ಬಿಟ್ಟು ಆ ಉದ್ದೇಶದಿಂದ ನಾವು ಕೆಲಸ ಮಾಡ್ತೀವಿ. ಕನಕಪುರದಲ್ಲಿ ಡಿ ಕೆ ಶಿ ಅವರಿಗೆ ಆರ್ ಅಶೋಕ್ ಅನ್ನೋ ಚೆಕ್ಮೇಟು, ವರುಣಾದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸೋಮಣ್ಣ ಅನ್ನೋ ಚೆಕ್ಮೇಟು, ಹೌದಾ? ಪ್ರಜಾಪ್ರಭುತ್ವದಲ್ಲಿ ಪಕ್ಷಗಳು ಅವರವರ ಕ್ಯಾಂಡಿಡೇಟ್ ಡಿಸೈಡ್ ಮಾಡ್ತಾರೆ, ಅವ್ರು ಯಾರ ಕ್ಯಾಂಡಿಡೇಟ್ ಮೇಲೆ ಡಿಸೈಡ್ ಮಾಡಿದ್ರು ನಾವು ಅವ್ರನ್ನ ಎದುರಿಸಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದಿಂದ. ಅದರಿಂದ ಬಹುಶಃ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ಪ್ರತಿಸ್ಪರ್ಧಿಯಿಂದ ನಾನು ಹೇಳಲಿಕ್ಕಾಗಲ್ಲ, ಬಿಕಾಸ್ ಆ ಥರ ಅವರಿಗೆ ಆತ್ಮವಿಶ್ವಾಸ ಇದ್ದಿದ್ರೆ ಎರಡು ಜಾಗದಲ್ಲಿ ಮಾಡ್ತಾ ಇರಲಿಲ್ಲ, ಪದ್ಮನಾಭ ನಗರ ಬಿಟ್ಟು ಬಿಟ್ಟು ಕನಕಪುರದಲ್ಲಿ ಕಂಟೆಸ್ಟ್ ಮಾಡ್ಬೇಕಾಗಿತ್ತು.
ಅದೇ ರೀತಿ ಸೋಮಣ್ಣ ಅವರು ಅವರು ಬರೀ ವರ್ಣದಲ್ಲಿ ಕಂಟೆಸ್ಟ್ ಮಾಡಬೇಕು, ಎರಡೆರಡು ಕ್ಷೇತ್ರದ ಸ್ಪರ್ಧೆ ಮಾಡ್ತಾರೆ, ಯಾಕೆ ಹೆದರಿಕೆ ಅವರಿಗೆ. ಸಿದ್ದರಾಮಯ್ಯ ಅವರು ಇವಾಗ ಕೋಲಾರದಿಂದ ಸ್ಪರ್ಧೆ ಮಾಡಬೇಕು ಅಂತ ಅದು ಜನರ ಒಂದು ಸಿದ್ದರಾಮಯ್ಯ ಅವರಿಗೆ ಭಯನಾ? ಜನರ ಅಭಿಲಾಷ. ಸಿ ಕೋಲಾರದಲ್ಲಿ ಸಿದ್ದರಾಮಯ್ಯನವರು ಕಂಟೆಸ್ಟ್ ಮಾಡಿದ್ರೆ ನಮ್ಮ ಇಡೀ ಕೋಲಾರದಲ್ಲಿ ಕಾಂಗ್ರೆಸ್ಗೆ ಒಂದು ಜಯಭೇರಿ ಬರ್ತದೆ. ಆ ಉದ್ದೇಶದಿಂದ ಅಲ್ಲಿಯ ಕ್ಯಾಂಡಿಡೇಟ್ಗಳು ಕಾಂಗ್ರೆಸ್ ಅವರು ಬೇಡಿಕೆ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಆ ಬೇಡಿಕೆಗೆ ಸ್ಪಂದಿಸ್ತಾ ಇದ್ದಾರೆ ಹೊರತು ಆಗಲೂ ಅವರು ಹೇಳಿದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದರ ಪಕ್ಕ ನಾನು ಇರ್ತೀನಿ ಎಂಬ ಮಾತು ಹೇಳಿದ್ದಾರೆ. ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈಗಲೂ ಅಥವಾ ರಾಹುಲ್ ಗಾಂಧಿ ಅವರ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೀನಿಯರ್ ಲೀಡರ್, ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಅವರ ಅಧ್ಯಕ್ಷತೆಯಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷದವರು. ಬಟ್ ರಾಹುಲ್ ಗಾಂಧಿ ಅವರಾಗಲಿ, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕ ಗಾಂಧಿ ಅವರು, ಅವರು ಈ ಕಾಂಗ್ರೆಸ್ ಪಕ್ಷದ ಶಕ್ತಿ. ಈ ಸಲ ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿಲಿ ಬಿಜೆಪಿ ಭಯ ಇದೆಯಾ ನಿಮಗೆ? ನನಗೆ ಯಾರ್ದು ಭಯ ಇಲ್ಲ. ನನಗೆ ಬಿಜೆಪಿದು ಭಯ ಇಲ್ಲ, ಜೆಡಿಎಸ್ ಭಯ ಇಲ್ಲ, ಬೇರೆಯವ್ರದ್ದು ಭಯ ಇಲ್ಲ. ನನಗೆ ಜನ ಮತದಾರರು ನನಗೆ ಓಟ್ ಕೊಟ್ಟರೆ ನಾನು ಗೆಲ್ತೀನಿ, ಆ ಒಂದು ಆತ್ಮವಿಶ್ವಾಸ ನನಗಿದೆ. ಈಗ ನಾನು ಓದಲ್ಲೆಲ್ಲ ಇದು ಮಾಡ್ತಾ ಇದ್ದೀನಿ. ಒಂದು ಕ್ಯೂರಿಯಾಸಿಟಿ ಇದೆ ಸರ್, ಒಂದು ಪ್ರಶ್ನೆ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ, ಆನೆಸ್ಟ್ ಆಗಿ ಉತ್ತರ ಕೊಡಬೇಕು. ನೀವು ಸಿದ್ದರಾಮಯ್ಯ ಅವ್ರ ಬಣ್ಣನ ಡಿ ಕೆ ಶಿವಕುಮಾರ್ ಬಣ್ಣನ? ನಾನು ಕಾಂಗ್ರೆಸ್ ಬಣ. ಕಳೆದ ಬಾರಿ 50,000ಕ್ಕೂ ಹೆಚ್ಚಿನ ಲೀಡ್ ಮತಗಳಿಂದ ಗೆದ್ದಿದ್ರಿ, ಈ ಬಾರಿ ಎಷ್ಟು ಲೀಡ್ ಮತಗಳಿಂದ ಗೆಲ್ತೀರಾ ಅನ್ನೋ ವಿಶ್ವಾಸ? ನನಗೆ ನಾನು ಅಂತರ ನನಗೆ ಇಂಪಾರ್ಟೆಂಟ್, ಗೆಲುವು ಇಂಪಾರ್ಟೆಂಟ್ ಅಲ್ಲ, ಜನರ ವಿಶ್ವಾಸ ಇಂಪಾರ್ಟೆಂಟ್, ಮತದಾರರ ನಂಬಿಕೆ ನನಗೆ. ಅವ್ರ ಅದಕ್ಕೆ ಕೆಲಸ ಈಗ ನಾ ಚುನಾವಣೆಯಲ್ಲಿ ಮಾಡ್ತಾ ಇಲ್ಲ, 15 ವರ್ಷಗಳಿಂದ ಸತತವಾಗಿ ಆ ಕೆಲಸ ಮಾಡಿಕೊಂಡೇ ಬಂದಿದ್ದೀನಿ. ಅದಕ್ಕೆ ಮತದಾರರ ಒಂದು ಇದು ಪ್ರಜಾಪ್ರಭುತ್ವದಲ್ಲಿ ಅವರ ಒಂದು ಡಿಸಿಷನ್ ಏನಿದೆ ಅದಕ್ಕೆ ಗೌರವ ಕೊಡುವಂತ ಕೆಲಸ ನಾನು ಮಾಡ್ತೀನಿ. ಸರ್ ರೈಟ್, ಕಡೆಯದಾಗಿ ಪವರ್ ಟಿವಿ ಮುಖಾಂತರ ಈ ಆಟೋ ರಿಪೋರ್ಟರ್ ಕಾರ್ಯಕ್ರಮದ ಬಗ್ಗೆ ಜೊತೆಗೆ ನಿಮ್ಮ ಮತದಾರರಿಗೆ ಕಡೆಯದಾಗಿ ಏನು ಓದ್ ಮಾಡ್ತೀರಾ ಪ್ಲೀಸ್? ನೋಡಿ, ಪವರ್ ಟಿವಿ ಅವರು ನೀವು ಒಳ್ಳೆ ಕೆಲಸ ಮಾಡ್ತೀರ, ನಿಜವಾಗಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಆಟೋದಲ್ಲಿ ಕರ್ಕೊಂಡು ಬಂದಿದ್ದಾರಲ್ಲ ಅದನ್ನ, ಇದು ಜನಸಾಮಾನ್ಯರ ಒಂದು ಇದನ್ನ ನೀವು ಎಷ್ಟು ಅರ್ಚಿದಿರ, ಜನಸಾಮಾನ್ಯರೊಟ್ಟಿಗೆ ಇರಬೇಕು, ಜನ ಪ್ರತಿನಿಧಿಗಳ ಸಮೇತ ಅದೇ ಮಾಡಬೇಕು ಎಂಬ ಉದ್ದೇಶದಿಂದ ಮಾಡಿದಿರ. ನಾನು ಪವರ್ ಟಿವಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಜನಕ್ಕೆ ಏನು ಹೇಳ್ತೀನಿ ಅಂತ ಹೇಳ್ಬಿಟ್ರೆ, ನಾನೊಬ್ಬ ಜನಸೇವಕ, ನಿಮ್ಮ ಸೇವೆ ಮಾಡ್ಲಿಕ್ಕೆ ನಾನು ಸದಾ ಸಿದ್ಧ ಎಂಬ ಮಾತನ್ನು ಹೇಳ್ತಾ ಇದ್ದೀನಿ. ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ ಕೂಡ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರ ಅಂದ್ರೆ ತಪ್ಪಾಗೋದಿಲ್ಲ. ಅಫ್ಕೋರ್ಸ್ ಈ ಬಾರಿ ಕರ್ನಾಟಕದಲ್ಲಿ 224 ಕ್ಷೇತ್ರಗಳ ಚುನಾವಣೆ ಏನ್ ನಡೆಯುತ್ತೆ ಅದಷ್ಟು ಕೂಡ ಹೈ ವೋಲ್ಟೇಜ್ ಕಣವಾಗಿ ಕನ್ವರ್ಟ್ ಆಗಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲಾ ಪಕ್ಷಗಳಿಗೂ ಈ ಬಾರಿ ಚುನಾವಣೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ಅದಕ್ಕೆ ಇಷ್ಟು ಹೈ ವೋಲ್ಟೇಜ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಈ ಬಾರಿಯ ಕರ್ನಾಟಕದ ಚುನಾವಣೆ. ನೋಡೋಣ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ಹೇಳಿ. ಈ ಸಲ ಎಲೆಕ್ಷನ್ ಸಿಕ್ಕಾಪಟ್ಟೆ ಬೇರೆ ತರನೇ ಆಗ್ತಾ ಇದೆ ಕರ್ನಾಟಕದಲ್ಲಿ. ಸೊ ಇಡೀ ಎಲ್ಲ ಬೇರೆ ಬೇರೆ ರಾಜ್ಯದ ಕಣ್ಣು ಎಲ್ಲಿದೆ ಅಂತಂದ್ರೆ ಕರ್ನಾಟಕದ ಚುನಾವಣೆ ಮೇಲಿದೆ. ಸೊ ಇಲ್ಲಿ ಕಾಂಗ್ರೆಸ್ ಹಾಗೂ ಈ ಸಲ ಇದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತಾರೆ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ. ಬಟ್ ಈ ಸಲ ಬಿಜೆಪಿಯಿಂದ ಪದ್ಮನಾಭ ರೆಡ್ಡಿ ಅವರು ಕೂಡ ನಿಂತ್ಕೊಳ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಿ ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿ ಬಗ್ಗೆ? ಈ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಕಡೆ ನಿಂತ್ಕೊಂಡವರು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅದಕ್ಕೆ ಮುಂಚೆ ಜಾರ್ಜ್ ಸರ್ ಅವರು ಈ ಮನೆಗೆ ಹಕ್ಕುಪತ್ರ ಏನು ಅದೇನು ಇದ್ದಿಲ್ಲ, ಅದು ಏನು ರಾಜೇಂದ್ರ ಸರ್ ಬಿ ಖಾತಾ ಅನ್ಬಿಟ್ಟು ಮಾಡ್ಕೊಟ್ಟಿದ್ದಾರೆ. ಯಾರು ರಾಜೇಂದ್ರ ಅವರು? ಅವರು ಎಕ್ಸ್ ಕಾರ್ಪೊರೇಟರ್. ಅವ್ರು ಬಂದ್ಬಿಟ್ಟು ಇದಕ್ಕೆ ಸುಮ್ನೆ ಮನೆ ಇದೀರ ಅಷ್ಟೇ, ಏನಿದೆ ಏನಿಲ್ಲ ಯಾರು ಇದ್ ಮಾಡಿಲ್ಲ. ಲಾಸ್ಟ್ ಟೈಮ್ ಅವ್ರು ಮಾಡ್ಕೊಟ್ರು ಬಿ ಖಾತಾ, ಇವಾಗ ಈ ಮನೆ ನಮ್ದು ಅಂತ ಹೇಳಕ್ಕೆ ಆ ಬಿ ಖಾತಾ ಮಾತ್ರ ಇದೆ. ಏನಂದ್ರೆ ರೋಡು ಎಲೆಕ್ಷನ್ ಬರುವಾಗ ಎಲ್ಲ ಬರ್ತಾರೆ ಅಷ್ಟೇ, ಅದಕ್ಕೆ ಆಮೇಲೆ ಯಾರು ಏನು ಎಂತ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವಾಗ ರೈಲ್ವೆ ಸ್ಟೇಷನ್ ಬಂತು, ಒಂದೆರಡು ವರ್ಷ ಆಗ್ತಾ ಇದೆ, ಇವಾಗ ಇವತ್ತು ಹೋಗ್ಬಿಡುತ್ತೆ, ನಾಳೆ ಹೋಗ್ಬಿಡುತ್ತೆ, ಇವತ್ತು ಇವತ್ತು ಬಂದ್ಬಿಡ್ತಾರೆ, ಎಲ್ಲ ನೋಟಿಸ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಬಂದ್ಬಿಟ್ಟು ಯಾವಾಗ ನಿಮ್ಗೆ ಇನ್ಫಾರ್ಮೇ ಮಾಡಲ್ಲ, ಡೆಮೊಲೇಷನ್ ಮಾಡ್ಬಿಡ್ತಾರೆ, ನಿಮ್ಗೆ ಏನಾದ್ರು ನೋಟಿಸ್ ಬಂತ. ಆದ್ರೆ ನಮ್ಗೇನು ಬಂದಿಲ್ಲ, ಯಾರು ನಮ್ಗೂ ಡಿಸ್ಟರ್ಬ್ ಮಾಡೇ ಇಲ್ಲ ಇನ್ನುವರೆಗೂ, ಯಾರು ಏನ್ ಮಾಡಿಲ್ಲ. ಏನಂದ್ರೆ ನಮ್ಗೆ ನೋಟಿಸ್ ಬಂದ್ರೆ ಇಲ್ಲಿ ಡೆಮೊಲೇಷನ್ ಮಾಡ್ತಾರೆ ಅಂತ ಏನ್ ಮಾಡ್ತೀರಾ? ಡೆಮೊಲೇಷನ್ ಬಂದ್ರೆ ನಾವು ವೋಟ್ ಹಾಕ್ಬಿಟ್ ಗೆಲ್ಸಿದಿರಲ್ಲ ಅವರೇ ಮುಂದೆ ನಿಂದ ಎಲ್ಲ ಮಾಡ್ಕೊಡ್ಬೇಕು, ಇಲ್ಲ ಅಂದ್ರೆ ನಾವು ಯಾರನ್ನೂ ಬಿಡಲ್ಲ ಅಷ್ಟೇ. ನಾವು ಇವಾಗ ಇಷ್ಟು ದಿವಸ ನಾವು ಎಲ್ಲಾರನು ಜಯಿಸಿದಿರಿ, ಎಲ್ಲಾರನು ಗೆಲ್ಸಿದಿರಿ, ಎಲ್ಲ ಮಾಡಿದಿರಿ, ಅದಕ್ಕೆ ನಮ್ಗೆ ಡೆಮೊಲೇಷನ್ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತೀರ ಅಷ್ಟೇ.
ಒಂದ್ ಸರ್ ನಮ್ಗೆ ಎಲ್ಲಿ ಹೋಗ್ತೀರಾ, ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತೀವಿ. ಎಲ್ಲ ನಾವು ವೋಟ್ ಆಗಿ ಗೆಲ್ಸೋದ್ ಬಂದ್ಬಿ ಜಾರ್ಜ್ ಸರ್ ಅವ್ರಿಗೆನೆ, ಜಾರ್ಜ್ ಸರ್ ಎಂ ಎಲ್ ಎ ಆಫೀಸ್ಗೆನೆ ಹೋಗಿ ಕುತ್ಕೊಂಡ್ಬಿಡ್ತೀರಿ. ಯಾರು ಗೆಲ್ಬೇಕು ಇಲ್ಲಿ ನಿಮ್ಗೆ? ಇಲ್ಲಿ ನಮ್ಗೆ ಬಂದ್ಬಿಟ್ಟು ಜಾರ್ಜ್ ಸರ್ ಚೆನ್ನಾಗಿ ಕೆಲಸ ಮಾಡಿ ಕೊಟ್ಟಿದ್ದಾರೆ, ಬಟ್ ಈ ಮನೆಗಳದ್ದು ಒಂದು ಅವ್ರೆಲ್ಲ ಪೂರ್ತಿ ಮಾಡಿ ಕೊಟ್ಟರೆ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಅವರೇ ನಮ್ಮ ದೇವ್ರು ಅಂತ ನಾವು ತಿಳ್ಕೊಳ್ತೀವಿ. ಖಂಡಿತವಾಗಿ ಯಾಕಂದ್ರೆ ಇಷ್ಟು ದಿನದಿಂದ ನಾವ್ ಏನೋ ಒಂದು ಪರ್ಸನಲ್ ಪ್ರಾಬ್ಲಮ್ ಹೋದ್ರು ಏನ್ಗೋದ್ರು ಅವರು ಕುದುರ್ಸಿ ಬಡವರಾಗ್ಲಿ ಶ್ರೀಮಂತ ಆಗ್ಲಿ ನಮ್ಗೇನು ಮರ್ಯಾದೆ ಕೊಡ್ಬೇಕು ಆ ಮರ್ಯಾದಿಂದ ಅವ್ರು ಕೆಲಸ ನಡ್ಸ್ಕೊಂಡು ಹೋಗಿದ್ದಾರೆ. ನಮ್ ಎಕ್ಸ್ ಕಾರ್ಪೆಟರ್ ರಾಜೇಂದ್ರ ಅನ್ನೋರು ಈ ಒಂದು ಮನೆಗಳ ಹಕ್ಕುಪತ್ರವನ್ನು ಇಷ್ಟು ದಿನ ಇವ್ರ ಸ್ಥಳದಲ್ಲಿ ಇದ್ದಾರೆ ಅನ್ನೋದಕ್ಕ ಒಂದು ಮಾಡಿ ಕೊಟ್ಟಿದ್ದಾರೆ. ಆ ಭರವಸೆದಿಂದ ಇಲ್ಲಿ ಅವ್ರದೇ ಸ್ವಂತವಾಗಿ ಈ ಮನೆಗಳು ಸಿಕ್ಕಿದೆ ಅನ್ನೋದು ಒಂದು ಹಕ್ಕು ಕೊಟ್ಬಿಟ್ರೆ ನಮ್ಗೆ ಅದಕ್ಕೆ ಬಿಟ್ರೆ ಬೇರೆ ಏನಿಲ್ಲ. ನಾವು ಒಂದು ಊಟ ಕೇಳಿಲ್ಲ, ನಮ್ಗೆ ಸಿಲಿಂಡರ್ ಕೇಳಿಲ್ಲ, ನಮ್ಗೆ ನಿನ್ನೆ ನಿತ್ಯ ನಮ್ಮ ಮನೇಲಿ ಈ ಥರ ಪ್ರಾಬ್ಲಮ್ ಆಗಿದೆ, ಒಂದು ಹಾಸ್ಪಿಟಲ್ಗೆ ನಾವು ಹೋಗಿ ಕೇಳಿಲ್ಲ ಅಲ್ವಾ, ಏನೇನೋ ಬಂದಿದೆ, ಯಾರಾದರೂ ನಾವೇನು ಕೈ ಸಾಚಿಲ್ಲ. ಇದು ಒಂದು ಮಾಡಿ ಕೊಟ್ರೆ ಅವ್ರು ನಮ್ಮ ದೇವತೆ ಅಂತ ಹೇಳ್ತೀವಿ ಅಷ್ಟೇ. ಥ್ಯಾಂಕ್ ಯು. ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಸರ್ಕಾರ ರಚನೆ ಮಾಡಿರಬಹುದು, ಆದ್ರೆ ಕರ್ನಾಟಕದಲ್ಲಿ ಇನ್ನೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಅದು ಸ್ಥಾನವನ್ನ ಪಡ್ಕೊಂಡಿಲ್ಲ, ಏನ್ ಹೇಳಿ ಮೇಡಮ್? ಫಸ್ಟ್ ಆಫ್ ಆಲ್ ನಾನು ಭಾಗ್ಯಶಾಲಿ ಯಾಕಿದ್ದೀನಿ ಅಂದ್ರೆ, ನಾನು ಎಂಥ ವ್ಯಕ್ತಿ ಜೊತೆ ಇದ್ದೀನಿ ಅಂದ್ರೆ, ಅವರು ಭಾರತ್ ಮಾತಾಗಿ ಜೈ ಅಂತಾರೆ, ಆ ಭಾರತ್ ಮಾತಾಗಿ ಬಂದು ಸಂಪೂರ್ಣವಾಗಿ ಅವರು ಕೆಲಸ ಮಾಡ್ತಾವ್ರೆ. ನಮ್ಮ ಪಾರ್ಟಿಯಲ್ಲಿ ಜುಮ್ಲಾ ಬಾಜಿ ಅಂತ ಇಲ್ಲ, ಹೇಳೋದು ಒಂದು ಮಾಡೋದು ಒಂದು ಇಲ್ಲ. ಏನೇನು ನಾವು ಆಣೆ ಮಾಡಿದ್ದೀವಿ, ಪ್ರಾಮಿಸ್ ಮಾಡಿದ್ದೀವಿ, ಜನವರಿಗೆ ಕೊಡ್ತೀವಿ ಅಂತ ಖಂಡಿತವಾಗಿ ಅದು ಕೊಟ್ಟಿದ್ದೀವಿ. ತಮಗೇನೋ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು ಮೇಡಮ್. ಈ ಸಲ ಇಲ್ಲಿ ಆಮ್ ಆದ್ಮಿ ಪಕ್ಷ ಗೆಲ್ಲುತ್ತೆ ಅಂತ ಅನ್ಸುತ್ತಾ ನಿಮಗೆ? ಫೈಟ್ ಕೊಡ್ಬಹುದಾ ಮೇಡಮ್? ಏನು ಫೈಟು, ಕೊಟ್ಟೆ ಕೊಡ್ತೀವಿ, ಕೊಟ್ಟೆ ಕೊಡ್ತೀವಿ, ವಿಜಯ ಆಗತ್ತೆ. ಯಾಕೆ ಪ್ರಜಾಕೀಯದಿಂದ ನಿಂತ್ಕೊಳ್ಬೇಕು ಅಂತ ಯಾಕೆ ಅನ್ಸುತ್ತೆ ನಿಮ್ಗೆ? ಆಮೇಲೆ ಅಲ್ಲಿ ನಿಂತ್ಕೋಬೇಕಂದ್ರೆ ಹಣ ಆದ ಅವಶ್ಯಕತೆ ಇಲ್ಲ ಮೇಡಮ್ ಅಲ್ಲಿ. ಆಮೇಲೆ ಫೇಮಸ್ ಆಗ್ಬೇಕಾಗಿಲ್ಲ, ಯಾರು ಬೇಕಾದ್ರೂ ನಿಂತ್ಕೋಬಹುದು, ಅದಕ್ಕೋಸ್ಕರ ನಾನು ನಿಂತ್ಕೊಂಡಿದ್ದೀನಿ. ನಿಮ್ಗೆ ರಾಜಕೀಯದಲ್ಲಿ ಅಷ್ಟು ಆಸಕ್ತಿ ಇದೆ? ರಾಜಕೀಯದಲ್ಲಿ ಇಲ್ಲ ಮೇಡಮ್, ರಾಜಕಾರಣದಲ್ಲಿ ಆಸಕ್ತಿ ಇದೆ. ಓಕೆ, ನಮ್ಮ ಟ್ಯಾಕ್ಸ್ ಮನಿ ನಮ್ಗೆ ಬರಬೇಕನ್ನೋ ರೀಸನ್ ಇಂದಾನೇ ಪ್ರಜಾಕೀಯ ಕಡೆ ನಾನು. ಓಕೆ, ಏನೆಲ್ಲ ಕೆಲಸಗಳನ್ನ ಇಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಮೇಡಮ್? ಕೆಲಸ ಇಲ್ಲ, ಜನಗಳೇ ಮಾಡಿಸ್ಕೋಬೇಕು ಕೆಲಸ ಇದ್ರಲ್ಲಿ. ಪ್ರಜಾಕೀಯದಲ್ಲಿ ಯಾರು ಕೆಲಸ ಮಾಡ್ಬೇಕು ಅವ್ರ ಕೆಲಸ ಮಾಡಿಸ್ಕೋಬೇಕು. ಪ್ರಜಾಕೀಯಕ್ಕೆ ಓಟ್ ಹಾಕ್ಬೇಕಂದ್ರೆ ನಾನು ಇವನ ಹತ್ರ ಕೆಲಸ ತಗೋತೀನಿ ಅನ್ನೋರ್ ಮಾತ್ರ ಓಟ್ ಹಾಕ್ಬೇಕು. ಅವರು ಲೀಡರ್ಶಿಪ್ ಮಾಡೋಕ್ಕೋಸ್ಕರ ಓಟ್ ಹಾಕಂಗಿಲ್ಲ, ನಾನು ಇವನ ಹತ್ರ ಕೆಲಸ ತಗೋತೀನಿ, ಇವ್ನಿಗೆ ಸಂಬಳ ಕೊಡ್ತೀನಿ ಅನ್ನೋ ಮಾತ್ರ ಓಟ್ ಹಾಕ್ತೀನಿ. ಇಲ್ಲ ಅಂದ್ರೆ ಇಲ್ಲ, ಇಲ್ಲ ಓಟ್ ಹಾಕ್ಬಾರ್ದು. ಏನ್ ಅನ್ಸುತ್ತೆ ನಿಮ್ಗೆ ಈ ಸಲ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ ರೆಸ್ಪಾನ್ಸ್ ಚೆನ್ನಾಗಿದೆ? ರೆಸ್ಪಾನ್ಸ್ ಒಳ್ಳೇದಿದೆ, ಎಲ್ಲರೂ ಎಕ್ಸೆಪ್ಟ್ ಮಾಡ್ತಾರೆ, ಅದು ಓಟ್ ಹಾಕಿ ಕನ್ವರ್ಟ್ ಆಗ್ಬೇಕು ಅಷ್ಟೇ. ಹೋಗಿ ಅಂದ್ರೆ ಪ್ರಚಾರ ನೀವು ಆರಂಭ ಮಾಡ್ತೀರಾ ಅಥವಾ? ಮಾಡಿದೀವಿ, ನಮ್ ಕೈಲಾದಷ್ಟು ನಾನು ಸಿಂಗಲ್ ಆಗೇ ಮಾಡ್ತಿದ್ದೀನಿ. ಅಂದ್ರೆ ಯಾವ ರೀತಿ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ? ಪ್ಲಾನ್ಸ್ ಇಲ್ಲ ಮೇಡಮ್, ನಮ್ದು 9 ಪಾಯಿಂಟ್ಸ್ ಇದೆ. ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೆಸ್, ಒಂದು ಎಂ ಎಲ್ ಇದೇ ತರ ಕೆಲಸ ಮಾಡ್ಬೇಕಂತ ಒಂದು ರೂಲ್ ಮಾಡ್ಕೊಂಡಿದೀವಿ. ಆ ತರ ಕೆಲಸ ಮಾಡ್ಬೇಕು, ಆ ತರ ಕೆಲಸ ಮಾಡ್ಲಿಲ್ಲ ಅಂದ್ರೆ ಇದ್ರಲ್ಲಿ ಜನರೇ ರಿಜೆಕ್ಟ್ ಮಾಡ್ತಾರೆ, ಪ್ರಮೋಷನ್ ಜನರೇ ಮಾಡ್ತಾರೆ, ವೋಟ್ ಜನರೇ ಮಾಡ್ತಾರೆ, ಟಿಕೆಟ್ ಜನರೇ ಕೊಡ್ತಾರೆ. ಓವರ್ ಆಲ್ ಬಂದ್ಬಿಟ್ಟು ಎಲ್ಲ ಪಬ್ಲಿಕ್ ಇದಾರೆ ಅಲ್ಲಿ ಬಂದ್ಬಿಟ್ಟು. ಆ 9 ಪಾಯಿಂಟ್ಸ್ ಹೇಳ್ತಾ ಹೋಗ್ತೀವಿ ಮೇಡಮ್, ಯಾರಿಗೆ ಇಷ್ಟ ಆಗುತ್ತೆ ಅವ್ರಿಗೆ ವೋಟ್ ಹಾಕ್ತಾರೆ. 9 ಪಾಯಿಂಟ್ಸ್, ಈ ತರ ಕೆಲಸ ಮಾಡ್ತೀನಿ, ಈ ತರ ಕೆಲಸ ಮಾಡ್ಲಿಲ್ಲ ಅಂದ್ರೆ ರಿಜೆಕ್ಟ್ ನೀವೇ ಮಾಡ್ಬೇಕು. 6 ಮಂತ್ಸ್ಗೊಂದು ಪೋಲಿಂಗ್ ಇರುತ್ತೆ, ಅದ್ರಲ್ಲಿ ರಿಜೆಕ್ಟ್ ನೀವೇ ಮಾಡ್ಬೇಕು, ಪ್ರಮೋಷನ್ ನೀವೇ ಮಾಡ್ಬೇಕು, ಈ ತರ ಹೇಳ್ತಾ ಹೋಗಿ. ಅವ್ರಿಗೆ ಇಷ್ಟ ಆದ್ರೆ ಓಟ್ ಹಾಕಿರ್ತಾರೆ, ಇಲ್ಲಾಂದ್ರೆ ಓಟ್ ಬೇಡ. ಇವಾಗ ಪ್ರೆಸೆಂಟ್ಲಿ ನಿಮ್ಗೆ ಕೆ ಜೆ ಜಾರ್ಜ್ ಅವ್ರು ಇದಾರೆ. ಹೌದು, ಸೊ ಏನ್ ಹೇಳ್ತೀರಾ ಅವ್ರ ಡೆವಲಪ್ಮೆಂಟ್ಸ್? ಅವ್ರಿಗೆ ಅವ್ರಿಗೆ ಮೇಡಮ್, ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ. ಸೊ ಇಲ್ಲಿ ಪದ್ಮನಾಭ ರೆಡ್ಡಿ ನಿಂತಿದ್ದಾರೆ ಬಿಜೆಪಿಯಿಂದ. ಬಿಜೆಪಿಗೆ ಏನ್ ಅನ್ಬಿಟ್ಟು ಹಾಕ್ಬೇಕು ಮೇಡಮ್? ಗ್ಯಾಸ್ ರೇಟ್ ನೋಡಿ, ಏನು ಉದಾರ ಏನು ಹೆಲ್ಪ್ ಇಲ್ಲ ಅವರಿಂದ. ಜಾರ್ಜ್ ಪರವಾಗಿಲ್ಲ, ಕೆಲಸ ಏನೇನ್ ಮಾಡಿದ್ದಾರೆ ಎಲ್ಲ ಮಾಡೋರೆ ನಮ್ ಏರಿಯಾಗೆಲ್ಲ ಡೆವಲಪ್ಮೆಂಟ್ ಒಳ್ಳೆ. ಗ್ಯಾಸ್ ರೇಟ್ 37 ರೂಪಾಯಿ ಇತ್ತು, ಇವಾಗ 70 ರೂಪಾಯಿ, ನಮ್ಗೆ ಡಬಲ್ ಆಗಿದೆ ಇವಾಗ. ಸೊ ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿ ನಿಮ್ಗೆ ಕಾಂಗ್ರೆಸ್ ಗೆಲ್ಬೇಕು. ಹೌದು, ಸ್ಟೇಟ್ ಅಲ್ಲಿ ಅವರೇ ಬರ್ಬೇಕು. ಯಾರು ಸಿಎಂ ಆಗ್ಬೇಕು ಸ್ಟೇಟ್ ಅಲ್ಲಿ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಯಾರಾದ್ರೂ. ಓಕೆ, ಟೋಟಲ್ ಕಾಂಗ್ರೆಸ್. ಕಾಂಗ್ರೆಸ್ ಸೇಮ್ ಸೇಮ್ ಎಲ್ಲಾರ್ದು ಎಲ್ಲ ಅದೇ. ಓಕೆ, ಸೇಮ್ ಸೇಮ್ ಸೇಮ್. ಸೊ ಏನ್ ಹೇಳ್ತೀರಾ ಸರ್ ನಿಮ್ ಕಾನ್ಸ್ಟಿಟ್ಯೂಯನ್ಸಿ ಬಗ್ಗೆ, ನಿಮ್ ಹೆಸರು? ನಮ್ಮ ಏರಿಯಾದಲ್ಲಿ ನಮ್ಮ ಕೌನ್ಸಿಲರ್ ಆಗಿದ್ರು, ಇವತ್ತು ಅವರು ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ಎಂ ಎಲ್ ಎಗೆ ಬಿಜೆಪಿಯಿಂದ. ಅವ್ರಿಗೆ ಸೀಟು ಸಿಕ್ಕಿದೆ, ಮುಂದೆ ಹೋರಾಟ ಮಾಡ್ತಾರೆ ನೋಡೋಣ. ಈಗ ಕಾಂಗ್ರೆಸ್ ಇಂದ ಜಾರ್ಜ್ ಅವರು ಇದ್ರು, ಅವರು 3-4 ಸಲ ಗೆದ್ಕೊಂಡ್ ಬಂದಿದ್ದಾರೆ. ಈ ಸಲ ನಾವು ಅನ್ಕೊಳ್ತಾ ಇದೀರಿ, ಚೇಂಜ್ ಬೇಕು ಅಂತ ಅನ್ಕೊಳ್ತಾ ಇದ್ದೀರಿ. ಅವರೇ ಬಂದೋ ಬಂದೋ, ನಾನು ಸರಿಯಾಗಿ ನನಗೆ ರಾಜಕೀಯ ಅಂದಾನಿಕ ಅನ್ನು 80-82 ಆತನ ಮಕ್ಕನೇ ನೋಡ್ಕೊಂಡ್ ಬರ್ತಾ ಇದ್ದೀರಿ. ಬದಲಾವಣೆ ಬೇಕು ಅಂತ ನಮ್ಗಿದೆ, ನಾವು ಯುವಕರಿಗೆ ಹೇಳೋದು ಅಷ್ಟೇ.
ನಮ್ಮ ಅಭಿಪ್ರಾಯನೂ ಅಷ್ಟೇ, ಒಂದು ಬದಲಾವಣೆ ಬೇಕು ಅಂತ, ಒಂದು ಚೇಂಜ್ ಬೇಕು ಅಂತ. ಸೊ ಡೆವಲಪ್ಮೆಂಟ್ ಆಗಿದೆ ಅಂತ ಅನ್ಸುತ್ತಾ ಸರ್ ನಿಮ್ಗೆ, ನಿಮ್ ಕಾನ್ಸ್ಟಿಟ್ಯೂಯನ್ಸಿ ನಮ್ಮ ಏರಿಯಾದಲ್ಲಿ ಡೆವಲಪ್ಮೆಂಟ್ ಆಗಿದೆ? ರಸ್ತೆ ಎಲ್ಲ ಚೆನ್ನಾಗಿ ಆಗಿದೆ, ಪರವಾಗಿಲ್ಲ. ಬದಲಾವಣೆ ಬೇಕು ದೇಶದಲ್ಲಿ. ಕೇಂದ್ರದಲ್ಲಿ ಮೋದಿಯವರು ಈಗ ನಮ್ಮ ದೇಶದಲ್ಲಿ ಏನೇನು ನಡೀತಾ ಇತ್ತು ಅಂದ್ರೆ ನಾವು ಮೆಚ್ಕೊಳ್ತೀರಿ ಅವ್ರ ಆಡಳಿತನ. ಅದನ್ನೆಲ್ಲ ಇಲ್ಲಿ ಕೂಡ ಅಲ್ಲಿರೋ ಸರ್ಕಾರನೇ ಇಲ್ಲಿ ಇದ್ರೆ ಸರಿ ಅಂತ ಒಪ್ಕೊಳ್ತೀನಿ. ಸೊ ಈ ಬಾರಿ ಕರ್ನಾಟಕದ ಎಲೆಕ್ಷನ್ ಸಿಕ್ಕಾಬಿಟ್ಟೆ ಹೈ ವೋಲ್ಟೇಜ್ ಎಲೆಕ್ಷನ್ ಆಗ್ತಾ ಇದೆ. ಬೇರೆ ಸ್ಟೇಟ್ ಗಳೆಲ್ಲ ಎಲೆಕ್ಷನ್ ಗಿಂತನೂ ಕರ್ನಾಟಕ ಎಲೆಕ್ಷನ್ ತುಂಬಾ ಹೈ ವೋಲ್ಟೇಜ್ ಇದೆ, ಏನ್ ಹೇಳ್ತೀರಾ? ಆಕ್ಚುಲಿ 224 ಕ್ಷೇತ್ರ ಈ ನಮ್ಮ ಕರ್ನಾಟಕ ವಿಧಾನ ಕರ್ನಾಟಕ ಸ್ಟೇಟ್ ಅಲ್ಲಿ 224 ಫುಲ್ ಮೆಜಾರಿಟಿನಲ್ಲಿ ನಮ್ಮ ಬಿಜೆಪಿ ಪಾರ್ಟಿ ಈ ಸಲ ತುಂಬಾ ಸತ ಪ್ರಯತ್ನದಿಂದ ಗೆದ್ದು ಈ ಸರಿ ಅಧಿಕಾರ ಚಿತ್ರಾನ ಹಿಡಿಬೇಕಂತ ಒಂದು ಆಸೆ ಇದೆ. ಸರ್ವಾಂಗನಗರದಲ್ಲಿ ಮೂರು ಬಾರಿಯಿಂದಲೂ ಕೂಡ ಜಾರ್ಜ್ ಗೆಲ್ತಾ ಬಂದಿದ್ದಾರೆ. ಸೊ ಈ ಸಲ ಪದ್ಮನಾಭ ರೆಡ್ಡಿ ಅವ್ರು ನಿಂತ್ಕೊಂಡಿದ್ದಾರೆ, ಏನ್ ಹೇಳ್ತೀರಿ? ಪದ್ಮನಾಭ ರೆಡ್ಡಿನ ಏನು ಹೊಸ ಹೊಸದೇನಲ್ಲ ಅವ್ರಿಗೆ, ಅವರು ಇದು ಮೂರನೇ ಬಾರಿ ಎಮ್ ಎಲ್ ಎಗೆ ಅಟೆಂಪ್ಟ್ ಮಾಡ್ತಾ ಇರೋದು. ಒಂದ್ಸಲಿ ಎರಡ್ ಸಲಿ ನಮ್ಮ ಕ್ಷೇತ್ರದ ಜನದಲ್ಲಿ ಸ್ವಲ್ಪ ಗೊಂದಲ ಇತ್ತು, ಏನೋ ಹೆಚ್ಚು ಕಮ್ಮಿ ಆಗಿದೆ. ಬಟ್ ಈ ಸಲಿ ಸತಾಯ ಜತಾಯ ಗೆಲುವು ನಮ್ದೇ ಅನ್ನೋ ಒಂದು ನಿರೀಕ್ಷೆ ಇದೆ. ಗೆದ್ದೆ ಗೆಲ್ತೀರಿ. ಯಾವ ಪಕ್ಷ ಗೆಲ್ಬೇಕು ನಿಮ್ಗೆ? ನಮಗೆ ಕಾಂಗ್ರೆಸ್ ಮಾಡೋದು. ಕಾಂಗ್ರೆಸ್ ಇಲ್ಲಿ ಜೋರ್ದಾರ ಗೆಲ್ಬೇಕು 100% ಕೆಲಸ ಮಾಡಿದಾರ ಹಿಂಗೆ? ಮೇಡಮ್ ಅವರು ಇವಾಗಲೇ ನಮ್ಮ ಸರ್ವಜ್ಞನಗರ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಅವರು ಮಾಡಿರೋ ಕೆಲಸ ಅವ್ರು ಹೇಳ್ಕೊಳ್ಲಿಲ್ಲ, ಮಾಡಿದ್ದಾರೆ, ಮಾಡಿ ತೋರಿಸಿದ್ದಾರೆ, ಇನ್ ಮುಂದೇನು ಮಾಡ್ತಾರೆ. ಈ ಸರಿ ಗೆದ್ರೆ ಇದಕ್ ಮೇಲೂ ಮಾಡೋದಕ್ಕೆ ಅವರು ರೆಡಿ ಇದೆ. ಸಿದ್ದರಾಮಯ್ಯ ಅವ್ರ ಸಾಹೇಬರು ಸಿಎಂ ಆಗಿದ್ದಾಗ ಅವರು ಅನ್ನದಾತನಾಗಿ ಅನೇಕ ಇಂದಿರಾ ಕ್ಯಾಂಟೀನ್ಗಳು ಮಾಡಿ ಅನೇಕ ಬಡವರುಗಳು ಮೂರೊತ್ತು ಊಟ ಮಾಡ್ತಾ ಇದ್ರು. ಇವತ್ತು ಒಂದೊತ್ತು ಊಟ ಮಾಡ್ಬೇಕಂದ್ರೂ ಕಷ್ಟ ನಮ್ಗೆ. ನಮ್ ಕಾಂಗ್ರೆಸ್ ಅಲ್ಲಿ ಯಾರೇ ಗೆದ್ರು ಸರಿ, ಯಾರೇ ಸಿಎಂ ಆದ್ರೂ ನಾವು ಖುಷಿನೇ. ಥ್ಯಾಂಕ್ ಯು ಮೇಡಮ್. ಏನ್ ಹೇಳ್ತೀರಾ ಸರ್ ಈ ಸಲ ಎಲೆಕ್ಷನ್ ಬಗ್ಗೆ? ಇನ್ನು ಅದೇ ಚರ್ಚೆ ಆಗ್ತಾ ಇತ್ತ? ಎಲ್ಲ ಅದೇ ಚರ್ಚೆ ಮೇಡಮ್, ಇಡೀ ಕರ್ನಾಟಕನೇ ಚರ್ಚೆ ಆಗ್ತಾ ಇದೆ. ಇಲ್ಲಿ ನಮ್ಮ ಜಾರ್ಜ್ ಸರ್ ಗೆಲ್ತಾರೆ ಮೇಡಮ್, ನಾಲ್ಕನೇ ಸರಿ ಗೆಲ್ತೀರಿ. ಸೊ ನೋಡಿದ್ರಲ್ಲ, ಇಲ್ಲಿವರೆಗೂ ನಾವು ಆಟೋ ರಿಪೋರ್ಟರ್ ಮುಖಾಂತರ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ನೀಡುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಸೊ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಈ ಬಾರಿ ಟಫ್ ಫೈಟ್ ಇರೋದು ಗೊತ್ತಾಗ್ತಾ ಇದೆ. ಈ ಬಾರಿ ಕೂಡ ಜಾರ್ಜ್ ಅವರೇ ಗೆಲ್ತಾರಾ ಅಥವಾ ಬಿಜೆಪಿಯಿಂದ ಪದ್ಮನಾಭ ರೆಡ್ಡಿ ಅವರು ನಿಂತ್ಕೊಳ್ತಾ ಇದ್ದಾರೆ ಅವ್ರು ಗೆಲ್ತಾರಾ? ಟಫ್ ಫೈಟ್ ಇರೋದಂತೂ ಸುಳ್ಳಲ್ಲ. ಸೊ ನೋಡೋಣ ಏನಾಗುತ್ತೆ ಚುನಾವಣೆಯಲ್ಲಿ, ಮತದಾರರ ಒಲವು ಯಾರ ಪರವಾಗಿದೆ ಅಂತ ಹೇಳಿ. ಆಸ್ ಆಫ್ ನೌ ಜಾರ್ಜ್ ಅವರ ಪರವಾಗಿ ಬೆಂಬಲ ಇದೆ, ಬಟ್ ನೋಡೋಣ ಏನಾಗುತ್ತೆ ಚುನಾವಣೆಯಲ್ಲಿ ಅಂತ ಹೇಳಿ. ಇದಿಷ್ಟು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.